ನಮಸ್ತೆ, ನನ್ನ ಹೆಸರು ಪೂರ್ಣೇಶ್ ಅಂತ. ನಾನಿಲ್ಲಿ ಶಿಕ್ಷಕ ಮತ್ತೆ ಪರಿಸರ ಆಸಕ್ತ. ಈಗ ನಾನು ನಿಮಗೆ ಇಲ್ಲಿ ನೋಡ್ಬೋದು ನೀವು, ಇವೆಲ್ಲವೂ ಚಿಟ್ಟೆಗಳು, ಆ ಕಡೆ ಇರುವಂತವು ಪತಂಗಗಳು. ಅಲ್ಲಿ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಏನು ಪಶ್ಚಿಮ ಘಟ್ಟ ಪ್ರದೇಶದ ಪತಂಗಗಳು, ಪಶ್ಚಿಮ ಘಟ್ಟ ಪ್ರದೇಶದ ಚಿಟ್ಟೆಗಳು. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಚಿಟ್ಟೆಗೆ ಸಮಾನಾರ್ಥಕ ಪದವಾಗಿ ಪತಂಗನ ಬಳಸ್ಬಿಡ್ತೀವಿ. ಆದ್ರೆ ಚಿಟ್ಟೆ ಪತಂಗ ಎರಡು ಒಂದೇ ಅಲ್ಲ. ನಾವು ಇಂಗ್ಲಿಷ್ನಲ್ಲಿ ಇದನ್ನ ಬಟರ್ಫ್ಲೈ ಅಂತೀವಿ, ಅದನ್ನ ಮಾಥ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿರುವಂಥದ್ದು ನಮ್ಮ ದೇಶದಲ್ಲಿರುವ ಅತ್ಯಂತ ದೊಡ್ಡ ಪತಂಗ, ಅಂದ್ರೆ ಇದನ್ನ ಅಟ್ಲಾಸ್ ಪತಂಗ ಅಂತ ಹೇಳ್ತೀವಿ. ಇದು ನಮ್ಮ ದೇಶದ ದೊಡ್ಡ ಪತಂಗ ಮತ್ತೆ ಪ್ರಪಂಚದ ಮೂರನೇ ದೊಡ್ಡ ಪತಂಗ. ಏನಾಗಾದ್ರೆ ಚಿಟ್ಟೆಗೂ ಪತಂಗಕ್ಕೂ ವ್ಯತ್ಯಾಸ ಅಂದ್ರೆ, ಈ ಚಿಟ್ಟೆ ಪತಂಗಗಳು ಸಾಮಾನ್ಯ ಬಹುತೇಕ ಕೀಟಗಳಿಗೆ ಆಂಟೆನಾ ಅಂತ ಇರುತ್ತೆ. ಈ ಮೀಸೆ ತರ ಭಾಗ ಇದೆಯಲ್ಲ, ಇದು ಈ ಭಾಗವನ್ನ ನಾವು ನೋಡ್ಬೋದು. ಇಲ್ಲಿದೆ ನೋಡಿ ಮೀಸೆ ತರ ಭಾಗ. ಈ ಭಾಗ ಚಿಕ್ಕದಾಗಿರುತ್ತೆ ಮತ್ತೆ ಸೆದರಿ ಆಗಿರುತ್ತೆ, ಅಂದ್ರೆ ಒಂದು ಪುಕ್ಕದ ರೀತಿಯಲ್ಲಿದೆ. ಗಮನಿಸಬಹುದು ಸೂಕ್ಷ್ಮವಾಗಿ, ಅಂದ್ರೆ ಒಂದು ಕಡ್ಡಿ, ಚಿಕ್ಕ ಕಡ್ಡಿ ಇದೆ, ಅದಕ್ಕೆ ಪುಕ್ಕದ ರೀತಿಯ ಸ್ಟ್ರಕ್ಚರ್ ಇದೆ, ಸೆದರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಇದು ಪತಂಗದ ಆಂಟೆನಾದ ಕಥೆ. ಇನ್ನ ಈ ಚಿಟ್ಟೆಯನ್ನ ತಗೊಂಡ್ರೆ ನಾವು, ಈ ಚಿಟ್ಟೆಗಳಲ್ಲಿ ನೋಡಿ, ಇಲ್ಲೊಂದು ಬ್ಲ್ಯಾಕ್ ಸ್ವಾಲಿಟೇಲ್ ಚಿಟ್ಟೆ ಅಂತ ಇದೆ. ಇಲ್ಲಿ ಈ ಆಂಟೆನಾ ಭಾಗ ಏನಿದೆ, ಇದು ಕಪ್ಪು ಏನು ಕಡ್ಡಿ ರೀತಿಯಲ್ಲಿ ಇದೆ, ಕೊನೆಗೆ ತುದಿಯಲ್ಲಿ ಸ್ವಲ್ಪ ಬಲ್ಬ್ ಸ್ಟ್ರಕ್ಚರ್ ಇರುತ್ತೆ, ಅಂದ್ರೆ ಚಿಕ್ಕದಾಗಿ ಓದಿರುತ್ತೆ, ಅಂದ್ರೆ ಬಹುತೇಕ ಕಡ್ಡಿ ರೀತಿಯಲ್ಲಿ ಇರುತ್ತೆ. ಇದು ಚಿಟ್ಟೆಗಳಿಗೂ ಪತಂಗಗಳನ್ನು ಗುರುತಿಸಲಿಕ್ಕೆ ಒಂದು ಬಹುಮುಖ್ಯ ಒಂದು ಏನು ಗುರುತು. ಆಮೇಲೆ ಈ ಚಿಟ್ಟೆಗಳೆಲ್ಲ ತುಂಬಾ ಬಣ್ಣವಾಗಿರ್ತವೆ, ಅಂದ್ರೆ ಆಕರ್ಷಕವಾಗಿರ್ತವೆ, ಎಲ್ಲ ಆದಷ್ಟು ಬ್ರೈಟ್ ಕಲರ್ ಇರುತ್ತೆ ಚಿಟ್ಟೆಗಳದು ನಾವು ನೋಡ್ತೀವಿ. ಆದ್ರೆ ಪತಂಗಗಳನ್ನ ನೋಡಿ, ಪತಂಗಗಳೆಲ್ಲ ಆದಷ್ಟು ಒಂದು ಡಲ್ ಕಲರ್ ಪತಂಗಗಳು. ಇಲ್ಲಿ ಯಾವುದು ಕೊಂಬಿನ ಪತಂಗ ಅಂತಿದೆ, ಈ ಪತಂಗಗಳೆಲ್ಲ ಸ್ವಲ್ಪ ಡಲ್ ಕಲರ್ ಇರ್ತವೆ, ಅಂದ್ರೆ ಒಂಥರ ಶ್ಯಾಡೋ ಕಲರ್, ಅಷ್ಟು ಎದ್ದು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ಆಮೇಲೆ ಈ ಚಿಟ್ಟೆಗಳು ಹಗಲು ಹೊತ್ತಲ್ಲಿ ತುಂಬಾ ಆಕ್ಟಿವ್ ಆಗಿರ್ತವೆ, ಆದ್ರೆ ಪತಂಗಗಳು ರಾತ್ರಿ ಹೊತ್ತು ಆಕ್ಟಿವ್. ನಾವಿಲ್ಲಿ ಯಾವ್ದಾದ್ರು ಒಂದು ಲೈಟ್ ಹಾಕಿಟ್ಟಿದ್ರೆ ಅಥವಾ ಯಾವ್ದಾದ್ರು ದೊಡ್ಡ ಅದು ಮಲೆನಾಡು ಭಾಗದಲ್ಲಿ ಫ್ಲಡ್ ಲೈಟ್ ಮ್ಯಾಚ್ ಎಲ್ಲ ನಡೆದ್ರೆ ಬೆಳಗ್ಗೆ ಹೊತ್ತಿಗೆ ತುಂಬಾ ಪತಂಗಗಳು ಶೇಖರಣೆ ಆಗಿರ್ತವೆ, ಅಂದ್ರೆ ರಾತ್ರಿ ಹೊತ್ತು ತುಂಬಾ ಆಕ್ಟಿವ್ ಇರ್ತವೆ. ಆಮೇಲೆ ಈ ಪತಂಗಗಳು ಗಿಡದ ಮೇಲೆ ಅಥವಾ ಹೂವಿನ ಮೇಲೆ ಕೂರ್ಬೇಕಾದ್ರೆ ಯಾವ ರೀತಿ ಕೂರುತ್ತೆ ಅಂದ್ರೆ ಈ ರೆಕ್ಕೆಯನ್ನ ಹರಡ್ಕೊಂಡೇ ಕೂರ್ತವೆ. ಆದ್ರೆ ಚಿಟ್ಟೆಗಳಾಗಲ್ಲ, ಚಿಟ್ಟೆಗಳು ಕೂರ್ಬೇಕಾದ್ರೆ ಏನ್ ಮಾಡ್ತವೆ ಅಂದ್ರೆ ರೆಕ್ಕೆಯನ್ನ ಈ ತರ ಮಡ್ಚ್ಕೊಂಡು ಕೂರ್ತವೆ. ಇದು ಚಿಟ್ಟೆ ಮತ್ತೆ ಪತಂಗಗಳಿರುವಂತ ಬಹುಮುಖ್ಯವಾದ ವ್ಯತ್ಯಾಸಗಳು. ಯಾಕಂದ್ರೆ ಚಿಟ್ಟೆ ಪತಂಗ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಒಂದೇ ಅನ್ಕೊಳ್ತೀವಿ, ಇದು ಬಹುಮುಖ್ಯ ವ್ಯತ್ಯಾಸ. ಇನ್ನು ಇಲ್ಲಿ ಕಂಬಳಿ ಹುಳುವಿನ ಚಿತ್ರಗಳನ್ನ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ಮಕ್ಕಳಿಗೆ ಈ ಕಂಬಳಿ ಹುಳು ಚಿಟ್ಟೆ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ತುಂಬಾ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಬಳಿ ಹುಳುಗಳು ತೊಂದರೆ ಕೊಡ್ತವೆ ಅನ್ಕೊಂಡು ಸಾಯಿಸೋರು ಆತರ ಇರ್ತಾರೆ, ಇಲ್ಲ ದೂರ ಹೋಗೋದು ಈ ರೀತಿ ಎಲ್ಲ ಆಗುತ್ತೆ. ಆದ್ರೆ ಏನು ಅಂದ್ರೆ ಇಲ್ಲೊಂದು ಕಂಬಳಿ ಹುಳ ಇದೆ ನೋಡಿ, ಇದು ಇದು ಕಣಗಲು ಪತಂಗ ಅನ್ನೋದ್ರದ ಕಂಬಳಿ ಹುಳು, ಅಂದ್ರೆ ಓಲಿಯಾಂಡರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಈ ಕಣಗಲ್ ಗಿಡ ಇಲ್ಲ ಅಂದ್ರೆ ನಂದಬಟ್ಲು ಗಿಡ, ಇದ್ರ ಮೇಲೆ ಈ ಕಂಬಳಿ ಹುಳ ಜಾಸ್ತಿ ಇರುತ್ತೆ. ಇದರ ಎಲೆಗಳ ಮೇಲೆ ಪತಂಗ ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಟ್ಟ ಮೇಲೆ ಈ ರೀತಿ ಕಂಬಳಿ ಹುಳ ಹಸುರಾಗುತ್ತೆ. ಹಸುರಾದ ಕಂಬಳಿ ಹುಳ ನಂತರದಲ್ಲಿ ಈ ರೀತಿ ಕಪ್ಪಾಗುತ್ತೆ, ಕಪ್ಪಾದ ನಂತರದಲ್ಲಿ ಅದು ಒಂದು ಕೋಶಾವಸ್ಥೆ ತಲುಪುತ್ತೆ ನೋಡಿ, ನಂತರದಲ್ಲಿ ಈ ರೀತಿ ಗೂಡು ಮಾಡ್ಕೊಳ್ಳುತ್ತೆ. ಗೂಡು ಮಾಡಿ ಒಂದು ವಾರ 10 ದಿನ ಈ ತರ ಸ್ಟೇಜ್ ಅಲ್ಲಿ ಇರುತ್ತೆ. ಇದಾದ ನಂತರದಲ್ಲಿ ಏನ್ ಮಾಡುತ್ತೆ ಅಂದ್ರೆ ನೋಡಿ, ಈ ರೀತಿಯ ಪತಂಗಗಳು ಹೊರಗೆ ಬರ್ತವೆ. ಇದು ಕಣಗಲೆ ಅದ್ದು ಪತಂಗ ಅಂತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಓಲಿಯಂಡರ್ ಆಕ್ ಮೋತ್ ಅಂತೀವಿ. ಕೆಲಸಲ ಇದನ್ನ ಮಿಲಿಟರಿ ಮೋತ್ ಅಂತಲೇ ಹೇಳ್ತೀವಿ. ಯಾಕಂದ್ರೆ ಈ ಡ್ರೆಸ್ ನೋಡಿ, ಈ ಮಿಲಿಟರಿ ಡ್ರೆಸ್ ಇದೆ, ಇದು ಮುಖ್ಯ ಕಾರಣ ಗೊತ್ತಿದೆ, ಮರೆಮಾಚು ಗೊತ್ತಿದೆ. ಕೆಮಫ್ಲೇಜ್ ಅಂತ ಏನ್ ಹೇಳ್ತೀವಿ, ಪರಿಸರದ ಜೊತೆ ಕೆಮಫ್ಲೇಜ್ ಆಗೋಕ್ಕೋಸ್ಕರ ಈ ಬಣ್ಣವನ್ನ ಹೊಂದಿದೆ. ಆಮೇಲೆ ನಾವೆಲ್ಲ ಸಾಮಾನ್ಯ ಕಂಬಳಿ ಹುಳುಗಳನ್ನ ನೋಡ್ತೀವಿ ಇದ್ರದ್ದು, ಆದ್ರೆ ಈ ಚಿಟ್ಟೆಯನ್ನ ನೋಡೋದು ಕಡಿಮೆ. ಕಾರಣ ಏನಂದ್ರೆ ಇದು ನಮಗೆ ಕಾಣದಲ್ಲ ರೀತಿಯಲ್ಲಿ ಕೆಮಫ್ಲೇಜ್ ಆಗುತ್ತೆ, ಇದು ಒಂದು ಬಹುಮುಖ್ಯವಾದ ಅಂಶ. ಹಾಗಾಗಿ ನಾವು ಮಕ್ಳಿಗೆ ಏನ್ ಹೇಳ್ಬೇಕು ಅಂದ್ರೆ ಆ ಹಂತಗಳನ್ನು ತೋರಿಸ್ಬೇಕು. ಮೊದಲು ಮೊಟ್ಟೆ ಇರುತ್ತೆ, ಮೊಟ್ಟೆ ನಂತರದಲ್ಲಿ ಕಂಬಳಿ ಹುಳ ಆಗುತ್ತೆ, ಕಂಬಳಿ ಹುಳ ಆದ್ಮೇಲೆ ಕಕೂನ್ ಸ್ಟೇಜ್ ಅಂದ್ರೆ ಕೋಶಾವಸ್ಥೆಯ ಹಂತ ತಲುಪುತ್ತೆ, ಆಮೇಲೆ ಚಿಟ್ಟೆಗಳಾಗ್ತವೆ ಅಂತ ತೋರಿಸಿದ್ರೆ ಆ ಮಕ್ಕಳು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಬಂದ ಮಕ್ಕಳೆಲ್ಲ ತುಂಬಾ ಮಕ್ಕಳಿಗೆ ಕಂಬಳಿ ಹುಳನೇ ಚಿಟ್ಟೆ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಇದೊಂದು ಬಹುಮುಖ್ಯವಾದ ವ್ಯತ್ಯಾಸ.
ಇದನ್ನ ಕೂಡ ನಾವು ತಿಳಿಸ್ತಾ ಇದೀವಿ. ತುಂಬಾ ಮಕ್ಕಳು ಈಗಾಗಲೇ ಒಂದು 10,000 ಮಕ್ಕಳು ನೋಡಿದ್ದಾರೆ, ಅದು ಸಂತೋಷದ ವಿಚಾರ. ಇಲ್ಲಿ ನಾವು ನೋಡ್ತೀವಿ, ಇದು ಕ್ಲಾಸಿಫಿಕೇಶನ್ ಆಫ್ ಇನ್ಸೆಕ್ಟ್ಸ್ ಅಂತೇಳಿ, ಅಂದ್ರೆ ಕೀಟಗಳನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಂದ್ರೆ ಸಮಾನ ಗುಣಗಳನ್ನ ಇಟ್ಕೊಂಡು ಗುಂಪುಗಳನ್ನ ಮಾಡ್ತಾರೆ. ಎಲ್ಲ ಒಂದೊಂದು ಕೀಟನ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 30 ವಿಭಾಗವನ್ನ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಇನ್ಸೆಕ್ಟ್ ಆರ್ಡರ್ಸ್ ಅಂತ ಹೇಳ್ತೀವಿ. ಈ ಇನ್ಸೆಕ್ಟ್ ಆರ್ಡರ್ ಗಳಲ್ಲಿ ಈ ನೋಡಿ ಜೀರುಂಡೆಗಳು ಇವೆಲ್ಲ ಹೆಮಿಪ್ಟೆರ ಅಂತ ಹೇಳ್ತೀವಿ, 14% ಅಷ್ಟಿದೆ. ಆಮೇಲೆ ಜಾಸ್ತಿ ಇರುವಂತದ್ದು ಇದು ಈ ಬೀಟಲ್ಸ್ಗಳು, ದುಂಬಿಗಳೆಲ್ಲ ಏನಿದೆ ಕೊಲೆಪ್ಟೆರ ಅಂತ ಹೇಳ್ತೀವಿ, ಈ ಗುಂಪಿನಲ್ಲಿದೆ. ಆಮೇಲೆ ಇನ್ನ ಬಹುಮುಖ್ಯವಾದ ಗುಂಪು ಅಂದ್ರೆ ಲೆಪಿಡಾಪ್ಟೆರ ಅಂತೇಳಿ. ಈ ಲೆಪಿಡಾಪ್ಟರ ಗುಂಪು ನೋಡಿ, ಇರೋದು 10% ಇದೆ, ಆದ್ರೆ ಎದ್ದು ಕಾಣುತ್ತೆ. ಅದಕ್ಕೆ ಬಹುಮುಖ್ಯವಾದ ಕಾರಣ ಏನಂದ್ರೆ ಚಿಟ್ಟೆಗಳ ಬಣ್ಣಗಳು, ಬಗೆ ಬಗೆಯ ಬಣ್ಣ ಇರೋದ್ರಿಂದ, ಅದು ಅಟ್ರಾಕ್ಟಿವ್ ಬಣ್ಣಗಿರೋದ್ರಿಂದ ಚಿಟ್ಟೆಗಳು ನಮಗೆ ಹೆಚ್ಚಾಗಿ ಕಾಣ್ತವೆ. ಜೊತೆಗೆ ಚಿಟ್ಟೆಗಳು ಆರ್ತಾ ಇರ್ತವೆ ಅಲ್ವಾ, ಬೇರೆ ಕೀಟಗಳಿಗಿಂತ ಹೆಚ್ಚು ಆರದ್ ಕಾಣುತ್ತೆ. ಹಾಗಾಗಿ ಈ ಲೆಪಿಡಾಪ್ಟರ ಅನ್ನೋ ವಿಭಾಗ ನಮ್ಮ ಕಣ್ಮನವನ್ನ ಸೆಳಿತಾ ಇರುತ್ತೆ. ಇನ್ನ ಇವೆಲ್ಲ ನೋಡ್ತೀರಾ ನೀವು, ಇವೆಲ್ಲ ಏನು ಡ್ರ್ಯಾಗನ್ ಫ್ಲೈ ಅಂತ ಹೇಳ್ತೀವಿ ಒಡನಾಟ ಅಂದ್ರೆ, ಡ್ರ್ಯಾಗನ್ ಫ್ಲೈ ಮತ್ತೆ ಡ್ಯಾನ್ಸಲ್ ಫ್ಲೈಸ್ ಇದೆ. ಈ ಡ್ರ್ಯಾಗನ್ ಫ್ಲೈ ಅಂದ್ರೆ ನೋಡಿ, ಇದನ್ನ ಏರೋಪ್ಲೇನ್ ಚಿಟ್ಟೆ ಅಂತೀವಿ. ಏನು ಅಂದ್ರೆ ಅದು ಏರೋಪ್ಲೇನ್ ರೀತಿಯಲ್ಲಿ ತನ್ನ ರೆಕ್ಕೆಯನ್ನ ಇಟ್ಕೊಂಡಿರುತ್ತೆ. ಇನ್ನ ಹೆಲಿಕಾಪ್ಟರ್ ಚಿಟ್ಟೆ ಅಂದ್ರೆ ಹೆಲಿಕಾಪ್ಟರ್ ರೀತಿಯಲ್ಲಿ ರೆಕ್ಕೆ ಇಟ್ಕೊಂಡಿರುತ್ತೆ. ಇವು ಈಗ ಕೀಟಗಳಿದಾವೆ. ಇನ್ನು ಇಲ್ಲಿ ನೋಡಿ, ಈ ನಡೆಯುವ ಕಡ್ಡಿ ಆರುವ ಎಲೆ ಅಂತೇಳಿ ತೇಜಸ್ವಿ ಅವರು ಪುಸ್ತಕ ಒಂದು ಲೇಖನವನ್ನ ಬರೆದಿದ್ದಾರೆ. ಈ ನಡೆಯುವ ಕಡ್ಡಿ ಅಂದ್ರೆ ಇದು ಕಡ್ಡಿ ರೀತಿಯಲ್ಲೇ ತನ್ನನ್ನು ತಾನು ಕಮಫ್ಲೇಜ್ ಮಾಡ್ಕೊಳ್ಳುತ್ತೆ, ಮರೆಮಾಚಿಕೆ ಮಾಡಿಕೊಂಡು ಕಡ್ಡಿಗಳ ನಡುವೆ ಇರುತ್ತೆ. ಹಾಗಾಗಿ ನಾವು ಸುಲಭವಾಗಿ ಅದನ್ನ ಗುರುತಿಡಿಯೋದು ಕಷ್ಟ. ನಾವಷ್ಟೇ ಅಲ್ಲ, ಪಕ್ಷಿಗಳು ಕೂಡ ಅದನ್ನ ಗುರುತಿಡಿಯೋದು ಕಷ್ಟ. ಹಾಗಾಗಿ ಆ ಪಕ್ಷಿಗಳು ಅಥವಾ ಪ್ರಾಣಿಗಳು ಅದನ್ನ ಯಾವ್ದು ಇಟ್ಕೊಂಡು ತಿನ್ನುತ್ತೆ, ಪ್ರೆಡೇಟರ್ಸ್, ಅದರಿಂದ ರಕ್ಷಣೆಯನ್ನ ಪಡೀಲಿಕ್ಕೋಸ್ಕರ ಆ ಕೀಟ ಆ ರೀತಿಯಾಗಿ ನಟನೆ ಮಾಡುತ್ತೆ. ಇನ್ನ ನಮ್ಮ ಮಲೆನಾಡು ಭಾಗದಲ್ಲಿ ಈ ಎಲೆ ಕೀಟಗಳು ತುಂಬಾ ಇದೆ. ಆರುವ ಎಲೆ ಅಂದ್ವಲ್ಲ, ಇದು ಆರ್ತವೆ ಎಲೆಗಳು. ಇದ್ರ ವಿಶೇಷತೆ ಏನು ಅಂದ್ರೆ, ನೋಡ್ಲಿಕ್ಕೆ ಬಹುತೇಕ ಎಲೆ ರೀತಿಯಲ್ಲೇ ಇರ್ತವೆ. ಈಗ ಚಿಟ್ಟೆಗಳನ್ನ ನಾವು ನೋಡ್ತೀವಿ, ಚಿಟ್ಟೆಗಳು ಬಹುತೇಕ ಒಂದೇ ಆಕೃತಿಯಲ್ಲಿದ್ರು ಕೂಡ ಅವು ಬಣ್ಣಗಳಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಈಗ ಪಶ್ಚಿಮ ಘಟ್ಟ, ಅದು ನಮ್ಮ ಈ ಕೊಟ್ಗಾರ ಬಣಕಲ್ ಭಾಗ ಏನಿದೆ, ತುಂಬಾ ಚಿಟ್ಟೆಗಳಿಗೆ ಆವಾಸ ಸ್ಥಾನ. ಅಂದ್ರೆ ಇಲ್ಲಿ ತುಂಬಾ ಚಿಟ್ಟೆಗಳನ್ನ, ಪಕ್ಷಿಗಳನ್ನ, ಜೀವ ವೈವಿಧ್ಯವನ್ನ ನೋಡ್ಬೋದು. ನೋಡಿ ಇಲ್ಲಿ ಇದೆಯಲ್ಲ, ಇದು ಹುಲಿ ರೀತಿಯಲ್ಲಿ ಪಟ್ಪಟ್ಟೆ ಆಗಿದೆ, ಹಾಗಾಗಿ ಇದಕ್ಕೆ ಹುಲಿ ಚಿಟ್ಟೆ ಅಂತ ಹೇಳ್ತೀವಿ. ಆಮೇಲೆ ಇವೆಲ್ಲ ಗ್ರಾಸ್ ಎಲ್ಲೋಸ್, ಇಲ್ಲಿರೋದು ನೀಲಗಿರಿ ಗ್ರಾಸ್ ಎಲ್ಲೋ ಅಂತ ಹೇಳ್ತೀವಿ ಆ ಚಿಟ್ಟೆಗಳು. ಆಮೇಲೆ ಇದು ನೋಡಿ ಬ್ಲೂ ಟೈಗರ್ ಅಂತ ಹೇಳ್ತೀವಿ, ಹುಲಿ ತರ ಪಟ್ಟೆ ಇದೆ ಆದ್ರೆ ನೀಲಿ ಇದೆ, ಬ್ಲೂ ಟೈಗರ್. ಅದ್ರ ಕೆಳಗಡೆ ಇರುವಂತದ್ದು ಬ್ಲ್ಯಾಕ್ ಕ್ರೋ ಅಂತ ಹೇಳಿ, ಬ್ಲ್ಯಾಕ್ ಇದೆಯಲ್ಲ ಬ್ಲ್ಯಾಕ್ ಕ್ರೋ ಅಂತ ಹೇಳ್ತೀವಿ ಇದನ್ನ. ಆಮೇಲೆ ಬ್ಲ್ಯಾಕ್ ಸ್ವಾಲೆಟೈಲ್ ಅಂತ ಹೇಳ್ತೀವಿ, ಈ ರೀತಿ ಆಕೃತಿ ಇದ್ರೆ ಅದನ್ನ ಸ್ವಾಲೆಟೈಲ್ ಅಂತೀವಿ. ಆಮೇಲೆ ಇದು ನೋಡಿ, ನಿಂಬೆ ಗಿಡದ ಮೇಲೆ ಇರುತ್ತೆ ಜಾಸ್ತಿ, ಅದಕ್ಕೆ ಸಿಟ್ರಸ್ ಬಟರ್ಫ್ಲೈ ಅಥವಾ ನಿಂಬೆ ಚಿಟ್ಟೆ ಅಂತ ಹೇಳ್ತೀವಿ. ಇದು ನೋಡಿ ರೋಸ್ ಕಲರ್ ಇರುತ್ತೆ, ಅದು ಕ್ರಿಮ್ಸನ್ ರೋಸ್ ಅಂತ ಹೇಳ್ತೀವಿ. ಇದು ಕ್ರಿಮ್ಸನ್ ರೋಸ್ ಚಿಟ್ಟೆ ಅಂತ ಹೇಳ್ತೀವಿ. ಆಮೇಲೆ ಇದು ಅಷ್ಟೇ ಬಹುಮುಖ್ಯ, ಇದು ಆರೆಂಜ್ ಮತ್ತೆ ಎಲ್ಲೋ ಎಲ್ಲ ಮಿಶ್ರಣ ಕಲರ್, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಜಜಬೆಲ್ ಅಂತ ಹೇಳ್ತೀವಿ. ಆಮೇಲೆ ಇದು ನೋಡಿ, ಈ ಚಿಟ್ಟೆ ಇದೆಯಲ್ಲ, ಇದು ಈ ಭಾಗದಲ್ಲಿ ಜಾಸ್ತಿ ಕಾಣುತ್ತೆ ಚಿಟ್ಟೆ. ಆಮೇಲೆ ಇಲ್ಲಿ ಆಕ್ಚುಲಿ ಅದು ಅಳತಾಗಿದೆ, ಕೆಂಪು ಎರಡು ಚುಕ್ಕೆಗಳಿರ್ತವೆ ಸ್ಪಾಟ್ಸ್. ಇದನ್ನ ಬ್ಲೂ ಮೊಹಮ್ಮನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ದೇಶದ 3ನೇ ದೊಡ್ಡ ಚಿಟ್ಟೆ ಅದು, ಮಹಾರಾಷ್ಟ್ರದ ರಾಜ್ಯ ಚಿಟ್ಟೆ. ಈ ರೀತಿ ನಮ್ಮಲ್ಲಿ ಬಹಳ ವೈವಿಧ್ಯತೆ ಇದೆ. ಇಲ್ಲಿ ನೋಡ್ಬೋದು ನೀವು, ಈ ಬೇರೆ ಸರ್ಜೆಂಟ್ ಅಂತ ಹೇಳ್ತೀವಿ, ಇದು ಜಪಾನೀಸ್ ಓಕ್ ಸಿಲ್ಕ್ ಮೋತ್ ಅಂತ ಹೇಳಿ, ಅಂದ್ರೆ ಇದು ಕೂಡ ಒಂದು ಜಾತಿಯ ರೇಷ್ಮೆ ಹುಳು. ಇದೇನ್ ಮಾಡುತ್ತೆ, ಪತಂಗ ಮೊಟ್ಟೆಯನ್ನ ಇಡುತ್ತೆ, ಮೊಟ್ಟೆ ಅದರ ನಂತರದ ಅಂತ ಕಂಬಳಿ ಹುಳು ಆಗುತ್ತೆ. ಕಂಬಳಿ ಹುಳು ಆದ್ಮೇಲೆ ನೋಡಿ ಕಕೂನ್ ಸ್ಟೇಜ್ ಅಥವಾ ಕೋಶಾವಸ್ಥೆ ಈ ರೀತಿ ಇರುತ್ತೆ. ಇದನ್ನ ತೆಗೆದುಬಿಟ್ಟು ರೇಷ್ಮೆಯನ್ನ ತಯಾರು ಮಾಡ್ತಾರೆ, ಸಿಲ್ಕನ್ನು.